ಬಹಳ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಏನು ಅಂತ ಅಂದ್ರೆ, ಈ ಜಜ್ಮೆಂಟ್ ಅಲ್ಲಿ, ಹೈಕೋರ್ಟ್ ಜಜ್ಮೆಂಟ್ ಅಲ್ಲಿ ಎಚ್ ಡಿ ರೇವಣ್ಣ ಅವರು ಸುಮಾರು 45-50 ನಿಮಿಷಗಳ ಕಾಲ ಅವರು ಕೊಡಲಿಪ್ಪೆ ಬೂತ್ನಲ್ಲಿ, ಬೂತ್ ಸಂಖ್ಯೆ 244ರಲ್ಲಿ ಮತಗಟ್ಟೆಯೊಳಗೆ ನಿಂತು ಮತದಾರರ ಐ ಡಿ ಕಾರ್ಡ್ಗಳು ಇಟ್ಕೊಂಡಲ್ಲಿ ಅವರ ನಾದಿನಿಯ ಮಗ ಶ್ರೀಮತಿ ಭವಾನಿಯವರ ಅಕ್ಕನ ಮಗ ಅಂದ್ರೆ ಅತ್ತಿಯ ಮಗ ಶರತ್ ಅಂತ ಅಂತೇಳಿ ಅವ್ರ ಕೈಲಿ ಇಸ್ಕೋತಾರೆ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಪುರುಷೋತ್ತಮ ಅಂತ ಅಂತೇಳಿ ಐ ಡಿ ಕಾರ್ಡ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾನೆ, ಅಂದ್ರೆ ಮತಗಟ್ಟೆ ಒಳಗೆ ಇದು, ಮತಗಟ್ಟೆ ಹೊರಗಲ್ಲ ಇದು. ಆ ಐ ಡಿ ಕಾರ್ಡ್ ಇಷ್ಟು ಎಲ್ಲರ ಕೈಲಿ ಕೊಟ್ಟು ಕೊಟ್ಟು ಮತವನ್ನು ಹಾಕಿಸ್ತಿರ್ತಾರೆ ಅಲ್ಲಿ. ಇದು ಹೈಕೋರ್ಟ್ ಅಲ್ಲಿ ನಡೆದಂತ ಎಲ್ಲ ಟ್ರಯಲ್ ಅಲ್ಲಿ ವಿಚಾರಣೆಯಲ್ಲಿ ಸಾಬೀತ ಆಗಿರುವಂತ ಆದೇಶದ ಪ್ರತಿ ಇದು ಹೈಕೋರ್ಟ್. ಇದು ರೇವಣ್ಣ ಅವರು ಅಪರಾಧ ಮಾಡಿದ್ದಾರೆ ಅಂತೇಳಿ ಸಾಬೀತಾಗ್ತದೆ. ಇದಕ್ಕೆ ಸಾಕ್ಷಿ ಯಾರ್ಯಾರು ಅಂತ ಅಂದ್ರೆ, ಶ್ರೀಮತಿ ಅರ್ಚನಾ ಅಂದಿನ ಜಿಲ್ಲಾಧಿಕಾರಿಯವರು, ಅವರೇ ಇದನ್ನ ಸಿಡಿನ ತಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದು. ಸೆಕ್ಷನ್ 65B ಅಲ್ಲಿ ನೋಡಿ, ಇಲ್ಲಿ ಇವರು ಸರ್ಟಿಫೈ ಮಾಡಿ 65B ಅಪ್ಲಿಕೇಶನ್ ಹಾಕ್ಬಿಟ್ಟಲ್ಲಿ ಕೋರ್ಟ್ಗೆ ಅವರ ಸಿಡಿ ಮತ್ತು ವಿಡಿಯೋನ ತಂದುಕೊಡ್ತಿದ್ದೆ. ಯಾರು ಪ್ರೈವೇಟ್ ಪರ್ಸನ್ ಕೊಟ್ಟರೋದಲ್ಲ, ಜಿಲ್ಲೆಯ ಚುನಾವಣಾಧಿಕಾರಿಯಾದಂತ ಜಿಲ್ಲಾಧಿಕಾರಿಯವರು ಅದನ್ನ ವೆರಿ ಕಾನ್ಫಿಡೆಂಟಲ್ ಆಗಿ ಅದನ್ನ ಭದ್ರ ಲಕೋಟೆಯಲ್ಲಿ ತಂದು ಹೈಕೋರ್ಟ್ಗೆ ಕೊಡ್ತಾರೆ. ಅದನ್ನ ಆ ವಿಡಿಯೋಗಳನ್ನ ಕೊಡ್ತಾರೆ ಅಲ್ಲಿ ಅವರು. ಕೊಟ್ಟಾಗ ಅದನ್ನ ವಿಚಾರಣೆ ಮಾಡಿ ವಿಡಿಯೋವನ್ನ ವೀಕ್ಷಣೆ ಮಾಡಿ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಪೆಟ್ರೋಲ್ ರೇವಣ್ಣ ಅವ್ರನ್ನ ಕೇಳ್ತಾರೆ, ಸಾಕ್ಷಿಯಲ್ಲಿ ಕೇಳ್ತಾರೆ ಅಲ್ಲಿ, ಏನಂತ ಯಾಕೆ ನಿಮ್ಮ ಅಪ್ಪ ನಿಂತ್ಕೊಂಡು ವಿಡಿಯೋದಲ್ಲಿ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತೇಳಿ. ಸಹಿತ ಪೆಟ್ರೋಲ್ ರೇವಣ್ಣ ಒಪ್ಕೋತಾರಲ್ಲಿ 48 ಜನ ನಮ್ಮ ಮನೆಯಲ್ಲಿ ಓಟ್ಕೊಂಡಿದ್ದಾವೆ, ಅವರ ಫ್ಯಾಮಿಲಿಯಲ್ಲಿ 48 ಓಟ್ಕೊಂಡಿದೆ, ನಮ್ಮಪ್ಪ ಅಲ್ಲಿ ನಿಂತಿರೋದು ಸತ್ಯ ಅಂತ ಒಪ್ಕೋತಾರೆ, ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ಅಲ್ಲಿ. 48 ಓಟ್ ಯಾರು ಅಂತಂದ್ರೆ ಸಹಿತ ದೇವೇಗೌಡ, ದೇವೇಗೌಡ ಫ್ಯಾಮಿಲಿ ಅವರು, ಅವ್ರ ಗಂಡು ಮಕ್ಕಳಿದಾರಲ್ಲ ಅವರು, ಅವ್ರ ಹೆಂಡತಿರು ಅವ್ರ ಮಕ್ಕಳು, ಮತ್ತೆ ಅವ್ರ ಮಗಳು ದೇವೇಗೌಡ ಮಕ್ಕಳಿದಾರಲ್ಲ, ಹೆಣ್ಮಕ್ಳಿದಾರಲ್ಲ ಅವರು, ಅವ್ರ ಗಂಡರು ಮತ್ತೆ ಅವ್ರ ಮಕ್ಕಳು, ಇಷ್ಟೆಲ್ಲಾ ಓಟ್ಗಳು ಕೂಡ ಈ ರಾಜ್ಯ ಜನತೆ ಗೊತ್ತಾಗಬೇಕಂದ್ರೆ ಕೊಡಲಿಪ್ಪೆ ಮತಗಟ್ಟೆಯಲ್ಲಿದೆ. ಆದ್ರೆ ಸಿಸಿ ಕ್ಯಾಮ್ರಾ ಫುಟೇಜ್ ಅಲ್ಲಿ ಅಲ್ಲಿ ಇರುವಂತ ರೆಕಾರ್ಡ್ ಅಲ್ಲಿ ತಾವು ಕೂಡ ಮಾಧ್ಯಮದವರು ದೇವೇಗೌಡ ಓಟ್ ಹಾಕಕ್ ಬಂದಾಗ, ರೇವಣ್ಣ ಓಟ್ ಹಾಕಕ್ ಬಂದ ಇವೆಲ್ಲ ಮಾಧ್ಯಮದ ಇದ್ರೆ ಅಲ್ಲಿ ಅಲ್ಲಿ ಡಾಕ್ಟರ್ ರಮೇಶ್ ಹೆಂಡತಿ ಮತ್ತೆ ರೇವಣ್ಣನವರ ಕುಟುಂಬದವರು ಇಬ್ರು ಬಿಟ್ರೆ ಬೇರೆ ಯಾರು ಕೂಡ ಬಂದು ಮತಗಟ್ಟೆಯಲ್ಲಿ ಮತ ಹಾಕಿಲ್ಲ ಅಲ್ಲಿ. ಆದರೆ ಆ 48 ಮತಗಳು ಕೂಡ ಮತ ಆಗಿದೆ, ಓಟ್ ಆಗೋಗಿದೆ. ಅರ್ಥ ಆಯ್ತಾ ನಿಮಗೆ? ಸ್ಪಷ್ಟವಾಗಿ ಹೇಳ್ತೀವಿ, ರಾಜ್ಯದಲ್ಲಿ ಮತಗಟ್ಟೆಯಲ್ಲಿ ಯಾರು ಓಟಿಸ್ತಿದ್ದಾರೆ ಇಲ್ಲಿ ಲೀಸ್ಟ್ ಅಲ್ಲಿ ಇದಾರೆ, ಅವ್ರು ಯಾರು ಬಂದ್ರೆ ಓಟ್ ಹಾಕಿಲ್ಲ ಇಲ್ಲಿ. ಸಿಸಿ ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಅಲ್ಲಿ, ಬೆಳಗಿನ ಸಂಜೆ ಗಂಟೆ ರೆಕಾರ್ಡ್ ಇದೆ, ರೆಕಾರ್ಡ್ ನ ಹೈಕೋರ್ಟ್ ತಂದು ಕೊಟ್ಟಿದ್ದಾರೆ ಅಲ್ಲಿ. ಆದರೆ 8 ಓಟ್ಗಳು ಕೂಡ ಓಟ್ ಆಗೋಗಿದೆ ಅಲ್ಲಿ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ಇಟಿಎಫ್, ಡಿರೈವಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.